ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್, ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹೈಪೋಥೈರಾಯ್ಡಿಸಮಿಗೆ ಯಾವ ಔಷಧಿಗಳನ್ನು ತೆಗೆದುಕೊಳ್ಬೇಕು, ಆ ಔಷಧಿಯನ್ನು ಹೇಗೆ ತೆಗೆದುಕೊಳ್ಬೇಕು, ಅದರ ಡೋಸೇಜ್ ಎಷ್ಟು, ಅದರ ಸೈಡ್ ಇಫೆಕ್ಟ್ಸ್ ಏನು, ಇವೆಲ್ಲದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಥೈರಾಯ್ಡ್ ರಿಪೋರ್ಟನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಬೇಸಿಕಲಿ ಹೈಪೋಥೈರಾಯ್ಡಿಸಮ್ ಅಂದರೆ ಏನು? ಹೈಪೋ ಅಂದರೆ ಕಡಿಮೆ. ಸೊ ಈ ಹೈಪೋಥೈರಾಯ್ಡಿಸಮಲ್ಲಿ ನಿಮ್ಮ ಥೈರಾಯ್ಡ್ ಹಾರ್ಮೋನ್ಸ್ T3 ಮತ್ತು T4 ಹಾರ್ಮೋನ್ಸ್ ಕಡಿಮೆ ಇರ್ತವೆ. T3 ಮತ್ತು T4 ನಾರ್ಮಲ್ ರೇಂಜ್ಗಿಂತ ಕಡಿಮೆ ಇದ್ದಾಗ TSH ಹೆಚ್ಚಾಗ್ತಾ ಇರುತ್ತೆ. ಸೊ ಹೈಪೋಥೈರಾಯ್ಡಿಸಮಲ್ಲಿ ನಿಮ್ಮ ರಿಪೋರ್ಟ್ ನೀವು ನೋಡಿದಾಗ ನಾರ್ಮಲ್ ರೇಂಜ್ ಕೊಟ್ಟಿರ್ತಾರೆ. ಸೊ ನಾರ್ಮಲ್ ರೇಂಜ್ಗಿಂತ ಈ T3 T4 ಕಡಿಮೆ ಇರುತ್ತೆ, ಆದರೆ TSH ಆ ನಾರ್ಮಲ್ ರೇಂಜ್ಗಿಂತ ಹೆಚ್ಚಿರುತ್ತೆ. ಕೆಲವೊಂದು ಕಂಡೀಷನ್ಸಲ್ಲಿ ನಿಮ್ಮ T3 ಮತ್ತು T4 ನಾರ್ಮಲ್ ರೇಂಜ್ ಏನು ಕೊಟ್ಟಿದ್ದಾರೆ ಹಾಗೆ ಇರುತ್ತೆ, ಬಟ್ TSH ಮಾತ್ರ ನಾರ್ಮಲ್ ರೇಂಜ್ಗಿಂತ ಹೆಚ್ಚಾಗ್ತಾ ಇರುತ್ತೆ. ಇದನ್ನು ನಾವು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾ ಇರ್ತೇವೆ. ಸಬ್ ಕ್ಲಿನಿಕಲ್ ಅಂದರೆ ನಿಮಗೆ ಇನ್ನೂ ಥೈರಾಯ್ಡ್ ಕಡಿಮೆ ಆದಂತಹ ಸಿಂಪ್ಟಮ್ಸ್ ಬರಲಿಲ್ಲ, ಬಟ್ ಲೇಟರ್ ಡೇಟಲ್ಲಿ ಬರಬಹುದು. ಹೈಪೋಥೈರಾಯ್ಡ್ ಇರುವಂಥ ಪೇಷಂಟ್ಸಿಗೆ ಏನು ರೋಗ ಲಕ್ಷಣಗಳಿರುತ್ತೆ? ಬೊಜ್ಜು ಜಾಸ್ತಿ ಇರುತ್ತೆ ಅವರಿಗೆ, ಈ ಚಳಿ ಅಥವಾ ಕೋಲ್ಡನ್ನು ಟಾಲರೇಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ, ಡಿಪ್ರೆಸ್ ಆಗ್ತಾ ಇರಬಹುದು ಅವರು, ಬಹಳ ಹೇರ್ ಲಾಸ್ ಇರ್ಬೋದು, ಕೂದಲು ಬಹಳ ಉದುರ್ತಾ ಇರ್ಬೋದು ಅವರಿಗೆ, ಅವರ ಹಾರ್ಟ್ ಬೀಟ್ ಬಹಳ ಸ್ಲೋ ಆಗ್ತಾ ಇರ್ಬೋದು, ಮಲಬದ್ಧತೆ ಇರ್ಬೋದು, ಈ ಪೀರಿಯಡ್ಸ್ ಬಹಳ ಚೇಂಜಸ್ ಕಾಣಿಸ್ತಾ ಇರ್ಬೋದು, ಕಡಿಮೆ ಪೀರಿಯಡ್ಸ್ ಅಥವಾ ಹೆಚ್ಚು ಪೀರಿಯಡ್ಸ್, ತುಂಬ ಸುಸ್ತಾಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ಜಾಯಿಂಟ್ ಪೇನ್ ಸಹ ಇರ್ಬೋದು. ಹೈಪೋಥೈರಾಯ್ಡಿಸಮ್ ಅನ್ನು ಹೇಗೆ ಟ್ರೀಟ್ ಮಾಡೋದು? ಸೊ T3 ಮತ್ತು T4 ಕಡಿಮೆ ಆಗಿರೋದ್ರಿಂದ ನಾವು ಎಕ್ಸ್ಟರ್ನಲಿ ಹೊರಗಡೆಯಿಂದ ನಾವು ಈ T3 ಮತ್ತು T4 ಅನ್ನು ಅಲ್ಲಿ ಸಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಈ ಥರ T3 T4 ಹಾರ್ಮೋನ್ಸ್ ನಮಗೆ ಈ ಟ್ಯಾಬ್ಲೆಟಿನ ಫಾರ್ಮಲ್ಲಿ ಸಿಗ್ತಾ ಇರ್ತವೆ. ಇದನ್ನು ನಾವು ಸಿನ್ಥೈರಾಯ್ಡ್ ಅಥವಾ ಲಿವೋಥೈರಾಕ್ಸಿನ್ ಅಥವಾ ಥೈರೋನಾಮ್ ಇವೆಲ್ಲ ಹೆಸರಿಂದ ಇವು ಬರ್ತಾ ಇರ್ತವೆ. ಟ್ಯಾಬ್ಲೆಟಿನ ಡೋಸೇಜ್ 25 ಮೈಕ್ರೋಗ್ರಾಮಿಂದ ಹಿಡಿದು 300 ಮೈಕ್ರೋಗ್ರಾಮ್ವರೆಗೂ ಇರುತ್ತೆ. ಥೈರಾಕ್ಸಿನ್ ಟ್ಯಾಬ್ಲೆಟನ್ನು ಹೇಗೆ ತೆಗೆದುಕೊಳ್ಬೇಕು? ಈ ಟ್ಯಾಬ್ಲೆಟನ್ನು ಒಂದು ಸ್ಪೆಸಿಫಿಕ್ ಟೈಮಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ. ಯೂಶ್ವಲಿ ನಾವು ಮಾರ್ನಿಂಗ್ ಟೈಮಲ್ಲಿ, ಬೆಳಿಗ್ಗೆಯ ಟೈಮಲ್ಲಿ ಕಾಲೆ ಹೊಟ್ಟೆಯ ಮೇಲೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾ ಇರ್ತೇವೆ, ಬಟ್ ಕೆಲವೊಂದು ಪೇಷಂಟ್ಸ್ ರಾತ್ರಿ ಹೊತ್ತಿನಲ್ಲಿ ತೆಗೆದುಕೊಳ್ತಾ ಇರ್ತಾರೆ. ಬಟ್ ನೀವು ಒಂದೇ ಒಂದು ಟೈಮ್ಗೆ ಸ್ಟಿಕ್ ಟು ಆಗಬೇಕು. ಈಗ ರಾತ್ರಿ ಹೊತ್ತು ನೀವು ಔಷಧಿಯನ್ನು ತೆಗೆದುಕೊಳ್ತಾ ಇದ್ರಿ ಅಂತ ಹೇಳಿದರೆ, ಔಷಧಿ ತೆಗೆದುಕೊಳ್ಳೋದಕ್ಕೂ ಮತ್ತು ನೀವು ಊಟ ಅಥವಾ ನಿಮ್ಮ ಸ್ನ್ಯಾಕ್ ಮಾಡಿದ್ದಕ್ಕೂ ಅಟ್ಲೀಸ್ಟ್ ಒಂದು 2-3 ಅವರ್ಸ್ ಗ್ಯಾಪ್ ಆದರೂ ಇರಬೇಕು. ನೀವು ಸಪೋಸ್ ನಿಮ್ಮ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದನ್ನು ಮರೆತು ಹೋಗಿಬಿಟ್ಟಿದ್ರಿ ಅಂತ ಹೇಳಿದರೆ, ನಿಮಗೆ ಯಾವಾಗ ನೆನಪಾಗತ್ತೆ ಆವಾಗ ಇಮಿಡಿಯೇಟ್ಲಿ ಔಷಧಿಯನ್ನು ತೆಗೆದುಕೊಳ್ಬೋದು. ಬಟ್ ಸಪೋಸ್ ನೀವು ನೆಕ್ಸ್ಟ್ ಡೋಸ್ ಟೈಮಿಗೇನೆ ಅದು ನೆನಪು ಬಂದಿದೆ ಅಂತ ಹೇಳಿದರೆ, ನೀವು ಆ ಡೋಸನ್ನು ಸ್ಕಿಪ್ ಮಾಡಿ ಬರೀ ನೆಕ್ಸ್ಟ್ ಡೇ ಡೋಸನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ಪ್ರೆಗ್ನೆಂಟ್ ಲೇಡೀಸ್ ಯಾರು ಈ ಹೈಪೋಥೈರಾಯ್ಡ್ ಇರುತ್ತೆ ಅವರು ಥೈರಾಯ್ಡ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳೇಬೇಕಾಗತ್ತೆ. ಯಾಕಂದರೆ ಈ ನಿಮ್ಮ ಮಗುವಿನ ಡೆವಲಪ್ಮೆಂಟಿಗೆ, ಎಸ್ಪೆಷಲಿ ಬ್ರೈನ್ ಡೆವಲಪ್ಮೆಂಟಿಗೆ ಈ ಥೈರಾಯ್ಡ್ ಹಾರ್ಮೋನ್ಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದನ್ನು ನೀವು ನಿಲ್ಲಿಸುವ ಹಾಗೆ ಇರೋದಿಲ್ಲ, ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ. ನಿಮ್ಮ ಡಾಕ್ಟರ್ ನಿಮ್ಮ ಥೈರಾಯ್ಡ್ ಹಾರ್ಮೋನ್ ರೇಂಜ್ ಏನಿರಬೇಕು ಪ್ರೆಗ್ನೆನ್ಸಿಯಲ್ಲಿ, ಅದರ ಪ್ರಕಾರ ನಿಮ್ಮ ಡೋಸನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಔಷಧಿಯನ್ನು ಚೇಂಜ್ ಮಾಡ್ಬೋದು. ಸ್ತನಪಾನ ಮಾಡುವಂಥ ಮಹಿಳೆಯರು ಸಹ ಈ ಔಷಧಿಯನ್ನು ಬಿಡಬಾರ್ದು. ಇದು ಬಹಳ ಕಡಿಮೆ ಅಮೌಂಟ್ ಈ ಬ್ರೆಸ್ಟ್ ಮಿಲ್ಕಲ್ಲಿ ಸೆಕ್ರೇಟ್ ಆಗ್ತಾ ಇರುತ್ತೆ, ಅವರೂ ಸಹ ಇದನ್ನು ತೆಗೆದುಕೊಳ್ತಾ ಇರಬೇಕು ಅಂಡರ್ ಯುವರ್ ಡಾಕ್ಟರ್ಸ್ ಸೂಪರ್ವಿಷನ್. ಎಷ್ಟು ಡೋಸ್ ಈ ಥೈರಾಯ್ಡ್ ಹಾರ್ಮೋನ್ಸಿಂದ ತೆಗೆದುಕೊಳ್ಬೇಕು ಅಂದರೆ, ಇದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ವೇರಿ ಆಗ್ತಾ ಇರುತ್ತೆ. ಫಸ್ಟ್ ಅಂದರೆ ನಿಮ್ಮ ಏಜ್. ಈ 65 ಇಯರ್ಸ್ಗಿಂತ ಹೆಚ್ಚಿರುವಂಥ ಪೇಷಂಟ್ಸಲ್ಲಿ ನಾವು ಯೂಶ್ವಲಿ ಕಡಿಮೆ ಡೋಸಿಂದ ಸ್ಟಾರ್ಟ್ ಮಾಡ್ತಾ ಇರ್ತೇವೆ. ಸೆಕೆಂಡ್, ನಿಮ್ಮ ವೇಟ್. ಯೂಶ್ವಲಿ ನಾವು ಅರೌಂಡ್ 1.6 ಮೈಕ್ರೋಗ್ರಾಮ್ ಪರ್ kg ಬಾಡಿ ವೇಟ್ ಈ ಔಷಧಿಯನ್ನು ಕೊಡ್ತಾ ಇರ್ತೇವೆ. ನಿಮಗೆ ಬೇರೆ ಏನಾದ್ರೂ ಹೆಲ್ತ್ ಕಂಡೀಷನ್ಸ್ ಇದೆಯೋ, ಲೈಕ್ ಡಯಾಬಿಟೀಸ್ ಇದೆಯೋ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಅಥವಾ ಈ ಎಡ್ರಿನಲ್ ಗ್ಲ್ಯಾಂಡ್ ಇನ್ಸಫಿಷಿಯನ್ಸಿ ಇದೆಯೋ, ಇವನ್ನೆಲ್ಲ ನೋಡಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್, ನಿಮ್ಮ ಓವರ್ ಆಲ್ ಹೆಲ್ತ್ ಹೇಗಿದೆ ಮತ್ತು ನಿಮ್ಮ ಈ ಹೈಪೋಥೈರಾಯ್ಡಿಸಮ್
ಎಷ್ಟು ದಿನಗಳಿಂದ ಇದೆ, ಎಷ್ಟು ಸಿವಿಯರ್ ಇದೆ. ಬಟ್ ಯೂಶ್ವಲಿ ಒಂದು ಪೇಷಂಟ್ಗೆ ಔಷಧಿಯನ್ನು ಕೊಡಬೇಕಾದ್ರೆ ಡಾಕ್ಟರ್ಸ್ ಲೋ ಡೋಸ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಅವರ ರಿಸ್ಪಾನ್ಸ್ ಪ್ರಕಾರ ಡೋಸ್ ಅನ್ನ ಹೆಚ್ಚು ಕಡಿಮೆ ಮಾಡ್ತಾ ಬರಬಹುದು. ಈ ಸಿನ್ ಥೈರಾಯ್ಡ್ ಅಥವಾ ಈ ಥೈರೋನಾಮ್ ಗುಳಿಗೆಯನ್ನ, ಒಂದು ಗುಳಿಗೆಯನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆ ಮೇಲೆ ತೆಗೆದುಕೊಳ್ಬೇಕಾಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಈ ಗುಳಿಗೆ ತೆಗೆದುಕೊಂಡ ಕೆಲವೇ ದಿನಗಳಲ್ಲಿ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆದ ಹಾಗೆ ಫೀಲಿಂಗ್ ಬರ್ತಾ ಇರುತ್ತೆ. ಹೀಗೆ ಬಂದ ಮಾತ್ರಕ್ಕೆ ನೀವು ಔಷಧಿಯನ್ನು ನಿಲ್ಲಿಸಬಾರದು, ಇದನ್ನು ಕಂಟಿನ್ಯೂ ಮಾಡಬೇಕು. ನಿಮ್ಮ ಡಾಕ್ಟರ್ ಹೇಳುವ ತನಕ ನೀವು ಇದನ್ನು ನಿಲ್ಲಿಸುವ ಹಾಗಿರೋದಿಲ್ಲ. ಆ್ಯಂಡ್ ಯೂಶ್ವಲಿ ಇದರ ಒಂದು ಥೆರಪಿಟಿಕ್ ಲೆವೆಲ್ ಅಥವಾ ರೇಂಜಿಗೆ ಬರಲಿಕ್ಕೆ 6-8 ವಾರಗಳು ಬೇಕಾಗ್ತವೆ. 6-8 ವಾರಗಳ ನಂತರ ನಿಮ್ಮ ಡಾಕ್ಟರ್ ನಿಮಗೆ ಒಂದು TSH ಬ್ಲಡ್ ಟೆಸ್ಟನ್ನು ಮಾಡಲಿಕ್ಕೆ ಹೇಳ್ತಾರೆ. ನೋಡ್ತಾರೆ ನಿಮ್ಮ TSH ಯಾವ ರೇಂಜಲ್ಲಿ ಇದೆ ಅಂತ. ಸಪೋಸ್ ನಾರ್ಮಲ್ ರೇಂಜಲ್ಲಿ ಇದೆ ಅಂತ ಹೇಳಿದರೆ ಇದು ಆಪ್ಟಿಮಲ್ ಲೆವೆಲ್, ಸೊ ನೀವು ಅದೇ ಡೋಸನ್ನು ಕಂಟಿನ್ಯೂ ಮಾಡ್ಬೋದು. ಸಪೋಸ್ ನಿಮ್ಮ TSH ಈ ನಾರ್ಮಲ್ ರೇಂಜ್ ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡಾಕ್ಟರ್ ಸ್ವಲ್ಪ ಡೋಸ್ ಅನ್ನ ಹೆಚ್ಚು ಕಡಿಮೆ ಮಾಡಬಹುದು. ಅಂಡ್ ಇನ್ನೊಂದು 6-8 ವೀಕ್ಸ್ ಆದ್ಮೇಲೆ ನಿಮಗೆ ರಿಪೀಟ್ TSH ಅನ್ನ ಹೇಳ್ಬಹುದು. ಒಂದು ಸಲ ನಿಮ್ಮ TSH ಈ ನಾರ್ಮಲ್ ರೇಂಜಿಗೆ ಬಂದ ಕೂಡಲೇ ನೀವು ಎವ್ರಿ ಇಯರ್ ಈ TSH ಅನ್ನ ಟೆಸ್ಟ್ ಮಾಡ್ಕೊಳ್ತಾ ಮಾನಿಟರ್ ಮಾಡ್ತಾ ಇರಬಹುದು. ಅಥವಾ ನಿಮಗೆ ರೋಗ ಲಕ್ಷಣಗಳು ಬರ್ತಾ ಇದ್ದಾವೆ ಮತ್ತೆ ಅಂತ ಹೇಳಿದ್ರೆ ನೀವು ಆವಾಗ ಈ TSH ಅನ್ನ ಟೆಸ್ಟ್ ಮಾಡ್ಕೊಳ್ಬಹುದು. ಬಹಳಷ್ಟು ಬೇರೆ ಔಷಧಿಗಳು ಈ ಸಿನ್ ಥೈರಾಯ್ಡ್ ಜೊತೆ ಇಂಟರಾಕ್ಟ್ ಆಗ್ಬೋದು. ಎಸ್ಪೆಷಲಿ ಈ ಕ್ಯಾಲ್ಶಿಯಂ ಗುಳಿಗೆ, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಆಗ್ಬೋದು, ಅಯರ್ನ್ ಸಪ್ಲಿಮೆಂಟ್ಸ್ ಆಗ್ಬೋದು, ಎಂಟಾಸಿಡ್ಸ್ ಆಗ್ಬೋದು. ಸೊ ಇವುಗಳನ್ನೆಲ್ಲ ನಾವು ಈ ಔಷಧಿಯ ಜೊತೆ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ಬಹಳಷ್ಟು ಮೆಡಿಸಿನ್ಸ್ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆ ಮೇಲೆ ತೆಗೆದುಕೊಳ್ಬೇಕಾಗತ್ತೆ. ಬಟ್ ಎಲ್ಲ ಮೆಡಿಸಿನ್ಸ್ ಅನ್ನ ಕೂಡಿ ಒಂದೇ ಸಲ ತೆಗೆದುಕೊಳ್ಬಾರ್ದು. ನೀವು ಫಸ್ಟ್ ಈ ಥೈರಾಯ್ಡ್ ಮೆಡಿಸಿನ್ ಅನ್ನ ತೆಗೆದುಕೊಳ್ಳಿ, ಅರೌಂಡ್ 1 ಅವರ್ ಗ್ಯಾಪ್ ಆದ್ಮೇಲೆ ಬೇರೆ ಮೆಡಿಸಿನ್ಸ್ ಅನ್ನ ನೀವು ತೆಗೆದುಕೊಳ್ಬಹುದು. ಯಾಕಂದ್ರೆ ಈ ಮೆಡಿಸಿನ್ಸ್ ಆಗ್ಲಿ, ಈ ರಿಫ್ಯಾಂಪಿಸಿನ್ ಆಗ್ಲಿ, ಫೆನಿಟೋಯಿನ್ ಆಗ್ಲಿ, ಇವೆಲ್ಲ ಈ ಸಿನ್ ಥೈರಾಕ್ಸಿನ್ ಅಥವಾ ಲಿವೋಥೈರಾಕ್ಸಿನ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೈಡ್ ಇಫೆಕ್ಟ್ಸ್ ಏನಿರ್ತವೆ ಈ ಥೈರೋನಾಮಿಂದು ಅಥವಾ ಲಿವೋಥೈರಾಕ್ಸಿನ್? ಯೂಶ್ವಲಿ ಇದರ ಸೈಡ್ ಇಫೆಕ್ಟ್ಸ್ ಬಹಳ ಕಡಿಮೆ. ಕೆಲವೊಬ್ಬರಲ್ಲಿ ಓವರ್ ಡೋಸ್ ಆಗಿ ಎದೆ ನೋವು ಬರಬಹುದು, ಅಥವಾ ಹೆಡೇಕ್ಸ್ ಆಗ್ಬಹುದು, ಅಥವಾ ಈ ಲೂಸ್ ಮೋಷನ್ಸ್ ಆಗ್ತಾ ಇರಬಹುದು. ಈ ಲಿವೋಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ಈ ಬ್ಲಡ್ ಶುಗರ್ ಲೆವೆಲ್ ಅನ್ನ ಹೆಚ್ಚು ಮಾಡ್ತಾ ಇರುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಅವರ ಆಂಟಿ ಡಯಾಬಿಟಿಕ್ ಮೆಡಿಸಿನ್ಸ್ ಆಗಲಿ, ಇನ್ಸುಲಿನ್ ಡೋಸ್ ಆಗಲಿ ಚೇಂಜ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಅದನ್ನ ನಿಮ್ಮ ಡಾಕ್ಟರ್ ಜೊತೆ ನೀವು ಡಿಸ್ಕಸ್ ಮಾಡಬೇಕು. ಅಂಡ್ ಯಾರಲ್ಲಿ ಈ ಔಷಧಿಯನ್ನ ನಾವು ಕೊಡೋದಿಲ್ಲ, ಈ ಅಡ್ರಿನಲ್ ಗ್ಲ್ಯಾಂಡ್ ಇನ್ಸಫಿಷಿಯನ್ಸಿ ಯಾರಲ್ಲಿ ಇರುತ್ತೆ, ಯಾರಿಗೆ ಅವರ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಂಡಿಲ್ಲ, ಅಂತ ಪೇಷಂಟ್ಸ್ ಅಲ್ಲಿ ಈ ಔಷಧಿಯನ್ನ ಕೊಡೋದಿಲ್ಲ. ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು? ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ನಿಮಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಜಸ್ಟ್ ನಿಮ್ಮ TSH ಅಷ್ಟೇ ಹೆಚ್ಚಾಗಿರುತ್ತೆ. ಇಂಥ ಕಂಡೀಷನ್ಸ್ ಅಲ್ಲಿ ಯೂಶ್ವಲಿ ನಾವು ಏನು ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಸಪೋಸ್ ನಿಮಗೆ ಈ TSH ಲೆವೆಲ್ 10 ಹೆಚ್ಚಿದೆ, ಅಥವಾ ನಿಮಗೆ ಈ ಹೈಪೋಥೈರಾಯ್ಡಿಸಮ್ ಇನ ರೋಗ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂದಾಗ ನಾವು ಈ ಥೈರೋನಾಮ್ ಲಿವೋಥೈರಾಕ್ಸಿನ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.